ಇವತ್ತು ಬಾಲಾಜಿ ನಗರ ಮತ್ತು ಈ ಒರೇಕಲ್ಲಿಂದ ಹಿಡಿದು ಲಕ್ಷ್ಮೀ ಥಿಯೇಟ್ರ್ವರೆಗೂ ಕೂಡ ಹಿಂದೆ ಎಲ್ಲ ಕಾಂಕ್ರೀಟ್ ಹಾಕಿದ್ವಿ. ಈ ಸ್ಯಾನಿಟ್ರಿ ಇದಕ್ಕೆಲ್ಲ ಅಗ್ದಿದ್ರಿಂದ ರಸ್ತೆಗಳೆಲ್ಲ ಹಾಳಾಗಿತ್ತು. ಅದಕ್ಕೆ ಇವತ್ತು ಡಾಂಬ್ರೀಕರಣ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಂಬ್ರೀಕರಣ ಕೆಲಸಕ್ಕೆ ಪೂಜೆ ಮಾಡಿದ್ದೀವಿ. 3 ಸಲ ಕೆಲಸ ಮುಗಿದೋಗುತ್ತೆ. ಇದಾದಮೇಲೆ ಇನ್ನೂ ಒಂದು 6-7 ಕೋಟಿ 8 ಕೋಟಿವರೆಗೂ ಇದೆ. ಪ್ರತಿ ಇಂಡೋರ್ ಸ್ಟೇಡಿಯಮ್ದು ಒಂದು 15 ಕೋಟಿ ಇದೆ. ಪೊಲೀಸ್ ಸ್ಟೇಷನ್ದು 1.5 ಕೋಟಿ, ಹಾಸ್ಪಿಟಲ್ದು ಒಂದು 1 ಕೋಟಿ 80 ಲಕ್ಷ, ಈ ಥರ ಒಂದು 13-14 ಕೋಟಿ ಇದೆ. ಎಲ್ಲ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ಅನುದಾನದಲ್ಲಿ ಈ ಭಾಗದಲ್ಲಿ ಪ್ರತಿ ರಸ್ತೆಯೂ ಇನ್ನು 2.5-3 ತಿಂಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ. ತಾವರೆಕೆರೆ ಮುಖ್ಯ ರಸ್ತೆಯಿಂದ ಹಿಡಿದು ಫುಟ್ಪಾತು ಎಲ್ಲ 3 ತಿಂಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ ನಮಗೆ. 3 ತಿಂಗಳಲ್ಲಿ ನಿಮಗೆ ಎಷ್ಟು ಅನುದಾನ ಇದೆಯೋ ಅಷ್ಟು ಅನುದಾನದಲ್ಲಿ ಫಿನಿಷ್ ಮಾಡಬೇಕು ಅಂತ. 3 ತಿಂಗಳಲ್ಲಿ ಸುಗುಂಟೆಪಾಳ್ಯ ವಾರ್ಡನ್ನು ಒಂದು ಕಾಂಡಿ ವಾರ್ಡ್ ಆಗಿ ಮಾಡ್ಕೊಡೋಕ್ಕೆ ಅಲ್ಲ, ಎಲೆಕ್ಷನ್ ಅನ್ನೋದಿಲ್ಲ, ನಮ್ಮ ಪ್ರತಿನಿತ್ಯ ಪ್ರತಿ ವರ್ಷನೂ ನಾವು ಚೆನ್ನಾಗಿ ಮಾಡ್ತೀವಿ. ಆದರೂ ಈಗ ಇನ್ನೂ ಅನುದಾನಗಳಿರೋದ್ರಿಂದ ಹೆಚ್ಚಾಗಿ ಈಗ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಹೆಚ್ಚು ಅನುದಾನ ಬಂದಿರೋದ್ರಿಂದ ಈ ಭಾಗದಲ್ಲಿ ಹೆಚ್ಚಿನ ಕೆಲಸಗಳೆಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು 6 ಪಾಯಿಂಟ್ಗಳು 9 ಆಗಿದ್ದಾವೆ, ಇನ್ನು 6 ಪಾಯಿಂಟ್ಗಳು ಓಪನ್ ಆಗಬೇಕು. ನೆಕ್ಸ್ಟ್ ವೀಕಲ್ಲಿ 2 ಆಗುತ್ತೆ, ವಾರ 2 ಮಾಡ್ಕೊಬರ್ತೇವೆ.